ಡಿ ಕೆ ಶಿವಶೇಣ ಅವರು ನಾಮಪತ್ರ ಸಲ್ಲಿಸೋ ದಿನ, ಒಳ್ಳೆ ದಿನ ಇದು. ಇಡೀ ನಮ್ಮ ಏನು ಗ್ರಾಮಾಂತರ ಇದೆಯೋ ಎಲ್ಲದಕ್ಕೂ ಗೊತ್ತಿರೋವಂಥದ್ದೇ. ನಾವು ಸುರೇಶಣ್ಣನಲ್ಲಿ ಇಷ್ಟು ಮೂರು ಟೈಮ್ ಏನು ಗೆದ್ದಿದ್ದೆ ಆ ಮತಗಳಿಗಿಂತ ಹೆಚ್ಚಾಗಿ ಗೆಲ್ಲಿಸಬೇಕು ಅಂತ ಇವತ್ತು ಇಷ್ಟು ಕಾಂಗ್ರೆಸ್ಸು ಕುಟುಂಬದವರು ಸುರೇಶಣ್ಣನಿಗೆ ಆಶೀರ್ವಾದ ಮಾಡೋದಕ್ಕೆ, ದೇವರ ಆಶೀರ್ವಾದ, ಜನಗಳ ಆಶೀರ್ವಾದ ಎರಡೂ ಒಂದಿಗೆ ಇಷ್ಟು ಜನ ಬಂದಿದ್ದೀವಿ ಇಲ್ಲಿ ಇವತ್ತು ನಾಮಿನೇಷನ್ ಇದೆ ಅಂತ ಅಣ್ಣವ್ರು ನೋಡೋದಕ್ಕೆ. ಎಲ್ಲ ಇಂಟರ್ ಕಾನ್ಸ್ಟಿಟ್ಯೂನ್ಸಿಯಿಂದನೂ ಬಂದಿದ್ದಾರೆ. ಇವಾಗ ನಾವು ಯಾವುದೇ ರೀತಿ ನಾವು ಒಂದು ವಿಚಾರ ಹೇಳಬೇಕು ಅಂದರೆ, ನಾವು ಇಷ್ಟು ದಿನ ಏನು ಗೆದ್ದಿದ್ವೋ ಅದಕ್ಕಿಂತ ಒಂದು 2 ಲಕ್ಷ 1.5 ಲಕ್ಷ ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕು ಅಂತ ಹೇಳಿ ಬಂದಿದ್ದೀವಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಮೈತ್ರಿ ಗೀತ್ರಿ ಅವೆಲ್ಲ ಕೆಲಸಕ್ಕೆ ಬರಲ್ಲ ಸರ್, ಯಾಕೆ ಅಂತ ಹೇಳ್ತೀನಿ ಕೇಳಿ. ದಯವಿಟ್ಟು ಸುರೇಶ್ ಅಣ್ಣ ಅವರು ಎಂ ಪಿ ಆದಾಗಲಿಂದ ಇವತ್ತುವರೆಗೂ ಪ್ರತಿಯೊಂದು ನೀವು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೋಡಿ, ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೋಗಿ ಮನೆ ಕಷ್ಟ ಸುಖಗಳಿಂದ ಹಿಡ್ಕೊಂಡು ಪ್ರತಿಯೊಂದಕ್ಕೂ ಪೊಂದಿಸ್ಕೊಂಡು ಕೊರೋನಾ ಟೈಮ್ನಲ್ಲಿ ಪ್ರತಿಯೊಂದು 8 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಂತಂದರೆ ಹೊರಗಡೆನೂ ಎಷ್ಟು ಬೇಕೋ ಅಷ್ಟು ಒಂದು ಓಡಾಡಿರೋಂಥ ಮನುಷ್ಯ ಏನೋ ನಮ್ಮ ಕರ್ನಾಟಕದಲ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎಂ ಪಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ದಾರೆ ನಮ್ಮ ಸುರೇಶ್ ಅಣ್ಣ ಅವರು ಒಬ್ಬರೇ. ನಮ್ಮೆಲ್ರಿಗೂ ನಮಸ್ಕಾರ. ಇಡೀ ಕರ್ನಾಟಕ ಜನತೆಗೆ, ಆನೇಕಲ್ ತಾಲೂಕು ನಮ್ಮದು, ಅಡ್ಗಾರ್ನ ಕಲ್ಲಳ್ಳಿ ಅಂತೇಳಿ. ನಮ್ಮ ಶಿವಣ್ಣ ಅವರು ಅನುಕೂಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ರೋಡ್ ಮಾಡಿಸಿದ್ದಾರೆ, ನಲ್ಲಿಗಳು ಹಾಕ್ಸಿದ್ದಾರೆ, ಎಲ್ಲ ಡಿ ಕೆ ಶಿವಕುಮಾರ್ ಅವರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವರೇ ಬರಬೇಕು ಈ ವರ್ಷ ಅಂತ ನಾವು ಕೇಳ್ಕೊತಾ ಇದ್ದೀರಣ್ಣ. ಸುರೇಶ್ ಅಣ್ಣವ್ರು, ಡಿ ಕೆ ಶಿವಶೇಖರ್ಗೆ ಅವಾಗ ಬಡವರು ಅಂದರೆ ಫುಲ್ ಪ್ರಾಣ ಸುರೇಶ್ ಅಣ್ಣರಿಗೆ. ನಾವೆಲ್ಲ ಆರೋಳಿ ಗ್ರಾಮ ಪಂಚಾಯತ್ ಎಲ್ಲ ಸುರೇಶ್ ಅಣ್ಣರಿಗೆ ಓಟ್ ಹಾಕೋದು. ಫ್ರೀ ಮಾಡಿದ್ದಾರೆ ಎಲ್ರಿಗೂ, ಜನತೆಗೆ ಎಲ್ರಿಗೂ ಒಳ್ಳೇದು ಮಾಡಿದ್ದಾರೆ ಸರ್. ಅವರೇ ಬರಬೇಕು ಈ ವರ್ಷ ಅಂತ ಕೇಳ್ಕೊತಾ ಇದ್ದೀವಿ.